ಬಜೆಟ್ ಪ್ರತಿ ಪ್ರಿಂಟ್ ಮಾಡುವ ಸಂದರ್ಭದಲ್ಲಿ ಸಾವಿನ ಸುದ್ದಿ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರತಕ್ಕಂಥ ಮುದ್ರಣಾಲಯದಲ್ಲಿ ಬಜೆಟ್ ಪ್ರತಿಗಳು ಮುದ್ರಣ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಅದರ ಕಂಪ್ಲೀಟ್ ಉಸ್ತುವಾರಿಯನ್ನು ಹೊತ್ತಿದ್ದು ಡೆಪ್ಯೂಟಿ ಮ್ಯಾನೇಜರ್ ಕುಲದೀಪ್ ಶರ್ಮಾ ಅವರು. ಆದರೆ ಆ ಪ್ರಿಂಟ್ ಮಾಡುವಂತಹ ಸಂಪೂರ್ಣ ಜವಾಬ್ದಾರಿ ಹೊತ್ತಿದ್ದ ಸಂದರ್ಭದಲ್ಲೇ ಡೆಪ್ಯೂಟಿ ಮ್ಯಾನೇಜರ್ ಕುಲದೀಪ್ ಶರ್ಮಾ ಅವರ ತಂದೆ ಮೃತಪಡ್ತಾರೆ, ಸಾವಿನ ಸುದ್ದಿ ಬರುತ್ತೆ. ಆದರೂ ಕೂಡ ಮಧ್ಯದಲ್ಲಿ ಜವಾಬ್ದಾರಿಯನ್ನು ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕುಲದೀಪ್ ಶರ್ಮಾ ಅವರು ತಮ್ಮ ತಂದೆಯ ಸಾವಿನ ವಿಚಾರವನ್ನು ತಿಳಿದಿದ್ರೂ ಕೂಡ ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು, ಪ್ರಿಂಟ್ ಮಾಡುವ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಹೋಗಲಿಲ್ಲ. ಸೊ ಹಾಗಾಗಿ ಕೇಂದ್ರ ಹಣಕಾಸು ಇಲಾಖೆಯ ಅಧಿಕಾರಿಗಳೆಲ್ಲರೂ ಕೂಡ, ಸಚಿವೆಯ ಆದಿಯಾಗಿ ಎಲ್ಲರೂ ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಕರ್ತವ್ಯ ಪ್ರಜ್ಞೆ ಅಂತಂದರೆ ಇದು, ಯಾಕೆಂದರೆ ಇಡೀ ನಮ್ಮ ದೇಶದ 130 ಕೋಟಿ ಜನರ ಭವಿಷ್ಯವನ್ನು ಬರೀತಕ್ಕಂಥ ಬಜೆಟ್ ಇದು. ಕೇವಲ ಸ್ವಾರ್ಥಿ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ತಮ್ಮ ತಂದೆಯ ಸಾವಿನ ಸುದ್ದಿ ತಿಳಿದಿದ್ರೂ ಕೂಡ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಆತ ಹೋಗಿರಲಿಲ್ಲ. ಡೆಪ್ಯೂಟಿ ಮ್ಯಾನೇಜರ್ ಕುಲದೀಪ್ ಶರ್ಮಾ ಅವರ ಕರ್ತವ್ಯ ಪ್ರಜ್ಞೆಗೆ ಇಡೀ ಹಣಕಾಸು ಇಲಾಖೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಇನ್ನು ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇವತ್ತು ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಮಂಡಿಸ್ತಾರೆ. ಹಾಗಾದ್ರೆ ಇದರಲ್ಲಿ ಯಾರಿಗೆ ಸಿಹಿ ಯಾರಿಗೆ ಕಹಿ? ಇವತ್ತು ಇಡೀ ಭಾರತ ಕಾಯ್ತಾ ಇದೆ, ಮೋದಿ ಏನ್ ಗಿಫ್ಟ್ ಕೊಡ್ತಾರೆ ಅಂತ. ಸಿಹಿಯೋ ಕಹಿಯೋ, ಏನ್ ಬಾಂಬ್ ಹಾಕ್ತಾರೆ, ಏನ್ ಸ್ಟ್ರೋಕ್ ಕೊಡ್ತಾರೆ, ಉದ್ಯೋಗ ಸೃಷ್ಟಿಗೆ ಏನ್ ಟಾನಿಕ್ ಕೊಡ್ತಾರೆ ಪ್ರಧಾನಿ ಮೋದಿ, 2.0 ಸರ್ಕಾರದ ಲೆಕ್ಕಾಚಾರ ಏನು, ಕಠಿಣ ಆರ್ಥಿಕ ಸ್ಥಿತಿ ಮಧ್ಯೆ ಇಂದು ಬಜೆಟ್ ಮಂಡನೆ ಆಗುತ್ತೆ, ಆರ್ಥಿಕತೆ ಉತ್ತೇಜಿಸಿ ಉದ್ಯೋಗವನ್ನ ಸೃಷ್ಟಿಸ್ತಾರಾ ಮೋದಿ ಅಂತ ತುಂಬಾ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿಯ ಬಜೆಟ್ನಲ್ಲಿ ಯಾರಿಗೆ ಸಿಹಿ ಸಿಗಬಹುದು, ಯಾರಿಗೆ ಗಿಫ್ಟ್ ಸಿಗಬಹುದು, ಅದೇ ರೀತಿಯಾಗಿ ಯಾರ್ಯಾರಿಗೆ ಸ್ಟ್ರೋಕ್ ಕೊಡಬಹುದು, ಎಲ್ಲವನ್ನ ನೋಡ್ತಾ ಹೋಗೋಣ. ಓಕೆ, ಮೊದಲಿಗೆ ಹಾಗಾದರೆ ಮೋದಿಯವರ ಗಿಫ್ಟ್ ಏನಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮೋದಿ ಏನೆಲ್ಲ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಆ ನಿರೀಕ್ಷೆಯನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಏನೇನು ಗಿಫ್ಟ್ಗಳನ್ನ ಕೊಡ್ತಾ ಹೋಗ್ತಾರೆ, ಯಾವ್ಯಾವ ವಲಯಕ್ಕೆ ಏನೇನು ಸಿಂಹಪಾಲ ಸಿಗುತ್ತೆ, ಇದೆಲ್ಲದರ ಬಗ್ಗೆ ನಾವೀಗ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಮೋದಿ ಸೂಪರ್ ಗಿಫ್ಟ್ ನಂಬರ್ 1, ವಿಧವೆ ಹಿರಿಯ ನಾಗರಿಕರು ಅಂಗವಿಕಲರ ಪಿಂಚಣಿ ಏರಿಕೆ. 80 ವರ್ಷ ಮೀರಿದ ಹಿರಿಯರಿಗೆ ಸದ್ಯಕ್ಕೆ ಈಗ 500 ರೂಪಾಯಿ ಮಾಸಿಕ ಪಿಂಚಣಿ ಇದೆ. ಅದನ್ನು 80 ವರ್ಷ ಮೀರಿದ ಹಿರಿಯರಿಗೆ ಸದ್ಯಕ್ಕೆ 500 ರೂಪಾಯಿ ಮಾಸಿಕ ಪಿಂಚಣಿ ಇರತಕ್ಕಂಥದ್ದು, ಅದನ್ನು 1,000 ರೂಪಾಯಿಗೆ ಏರಿಸೋದಕ್ಕೆ ಚಿಂತನೆ ನಡೆದಿದೆ. ಇದು ಯಾರ್ಯಾರಿಗೆ ಅನ್ವಯ ಆಗುತ್ತೆ? ವಿಧವೆಯರು, ಹಿರಿಯ ನಾಗರಿಕರು ಮತ್ತು ಅಂಗವಿಕಲರ ಪಿಂಚಣಿ, ಅದರಲ್ಲಿ 500 ರೂಪಾಯಿ ತಗೊಳ್ತಾ ಇದ್ದವರಿಗೆ ಮಾಸಿಕ 1,000 ರೂಪಾಯಿಗೆ ಅದನ್ನು ಏರಿಸುವಂತಹ ಚಿಂತನೆ ಇದೆ. ಇನ್ನು 79 ವರ್ಷದ ಒಳಗಿರ್ತಕ್ಕಂಥ ಹಿರಿಯರಿಗೆ, 80 ವರ್ಷ ಮೇಲ್ಪಟ್ಟವರಿಗೆ 500 ರೂಪಾಯಿ ಇತ್ತು, 79 ವರ್ಷದ ಹಿರಿಯರಿಗೆ, ಅದರ ಒಳಪಟ್ಟವರಿಗೆ ಸದ್ಯ 200 ರೂಪಾಯಿ ಪಿಂಚಣಿ ಇತ್ತು, ಅದನ್ನು 200 ರೂಪಾಯಿಯನ್ನು 500 ರೂಪಾಯಿಗೆ ಏರಿಸುವಂತಹ ಲೆಕ್ಕಾಚಾರ ಕೂಡ ಮೋದಿಯವರದ್ದಾಗಿದೆ. ಇವತ್ತು ಬಜೆಟ್ನಲ್ಲಿ ಘೋಷಣೆ ಆಗಬಹುದು. ಜೊತೆಗೆ ವಿಧವೆಯರ ಪಿಂಚಣಿ, ವಿಡೋ ಪೆನ್ಷನ್ ಅಂತ ಏನು ಬರುತ್ತೆ, ಆ ವಿಡೋ ಪೆನ್ಷನನ್ನು ಹೆಚ್ಚಿಸೋದಕ್ಕೆ ಕೂಡ ಆಲೋಚನೆಗಳು ನಡೆದಿದೆ. ಇನ್ನು 40-59 ವಯಸ್ಸಿನವರಿಗೆ ಸದ್ಯಕ್ಕೆ 200 ರೂಪಾಯಿ ಪಿಂಚಣಿ ಇದೆ, ಆ 200 ರೂಪಾಯಿ ಪಿಂಚಣಿಯನ್ನು ಕೂಡ ಏರಿಸುವಂತಹ ಸಾಧ್ಯತೆಗಳಿದೆ. ಇದೆಲ್ಲವೂ ಕೂಡ ಮೋದಿ ಮನಸ್ಸಿನಲ್ಲಿದೆ. ಮೋದಿ ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿದರು, ಜನರಿಂದನೇ ಕೇಳಿದರು ನಿಮಗೇನು ಬೇಕು ಅಂತನ್ಬಿಟ್ಟು. ಸೊ ಇವೆಲ್ಲವೂ ಕೂಡ ಪ್ರಮುಖ ಬೇಡಿಕೆಗಳು, ಹಾಗಾಗಿ ಇದನ್ನು ಏರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮೋದಿ ಸೂಪರ್ ಗಿಫ್ಟ್ 2 ಏನಿರಬಹುದು, ಯಾರಿಗೆ ಲಾಭ ಸಿಗಬಹುದು ಅಂತ ನೋಡೋಣ. ರೈತರಿಗೆ ಹೆಚ್ಚಾಗುತ್ತಾ ಸಹಾಯ ಧನ, ಈ ಕುರಿತಂತೆ ಕೂಡ ನಿರೀಕ್ಷೆ ಇದೆ. ಕಿಸಾನ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ 6,000 ರೂಪಾಯಿಯನ್ನ ಈ ಹಿಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಅದಾಗಲೇ ಕಂತಿನ ಮುಖಾಂತರ ಆ ರೈತರಿಗೆ ಸಂದಾಯ ಆಗ್ತಾ ಇದೆ. 6,000 ಸಹಾಯಧನವನ್ನ ಏರಿಕೆ ಬಗ್ಗೆ ವದಂತಿಗಳು ಕೂಡ ಕೇಳಿ ಬರ್ತಾ ಇದೆ. ಈ 6,000 ರೂಪಾಯಿ ಸಹಾಯಧನವನ್ನ 9,000 ರೂಪಾಯಿ ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ 6,000 ರೂಪಾಯಿಯನ್ನ 9,000 ರೂಪಾಯಿ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಈ ಕುರಿತಂತೆ ಇವತ್ತು ಬಜೆಟ್ ಅಲ್ಲಿ ಘೋಷಣೆ ಆಗುತ್ತಾ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ.
ಓಕೆ, ಇನ್ನು ರೈತರ ವಿಚಾರ ಖಂಡಿತವಾಗಿ ಕಡೆಗಣಿಸುವಂತಿಲ್ಲ. ರೈತರೇ ದೇಶದ ಬೆನ್ನೆಲುಬು, ಹಾಗಾಗಿ ರೈತರಿಗೂ ಪಿಂಚಣಿ ಸಿಗುತ್ತಾ? ಮಾಸಿಕ 3,000 ರೂಪಾಯಿ ಪಿಂಚಣಿ ಕೊಡೋದಕ್ಕೆ ಈಗ ಚಿಂತನೆ ನಡೀತಾ ಇದೆ. ಯಾರಿಗೆ ಮಾಸಿಕ 3,000 ಅಂದರೆ 60 ವರ್ಷ ದಾಟಿದ ರೈತರಿಗೆ. ಅವರಿಗೆ ಜಮೀನಿಗೆ ಹೋಗಿ ಬೇಸಾಯ ಮಾಡೋದಕ್ಕಾಗಲ್ಲ, ಶಕ್ತಿ ಕುಂದಿರುತ್ತೆ. ಹಾಗನ್ಬಿಟ್ಟು ಏನು ಮಾಡಬೇಕು ಅವರ ವೃದ್ಧಾಪ್ಯವನ್ನು ಕಳೆಯೋದಕ್ಕೆ? ಹಾಗಾಗಿ ಅವರಿಗೆ ಮಾಸಿಕ 3,000 ರೂಪಾಯಿ ಪಿಂಚಣಿ ನೀಡೋದಕ್ಕೆ ರೈತರಿಗೆ ಚಿಂತನೆಗಳು ನಡೀತಾ ಇದೆ. ಆದರೆ ಇದು ತುಂಬ ದೊಡ್ಡ ಲೆಕ್ಕಾಚಾರ ಆಗುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಇನ್ನು ಬಿಪಿಎಲ್ ಕಾರ್ಡುದಾರರಿಗೆ ಪ್ರತಿ ಬಜೆಟ್ನಲ್ಲಿಯೂ ಏನಾದರೂ ಒಂದು ಗಿಫ್ಟ್, ಮಹತ್ವದ ಗಿಫ್ಟ್ ಇದ್ದೇ ಇರುತ್ತೆ. ಈ ಬಾರಿ ಮನೆ ಇಲ್ಲದ ಬಡವರಿಗೆಲ್ಲ ಮನೆ ಭಾಗ್ಯವನ್ನು ಕಲ್ಪಿಸ್ಕೊಡ್ತಾರ ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂತಹ ನಿರೀಕ್ಷೆ ಬೆಟ್ಟದಷ್ಟಿದೆ. 2020ಕ್ಕೆ 1,95,00,000 ಮನೆಗಳ ನಿರ್ಮಾಣ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಸೊ ಈ ಕುರಿತಂತೆ ಇವತ್ತಿನ ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರಾ, ಮನೆ ಇಲ್ಲದ ಬಡವರಿಗೆ ಅಂದರೆ ಬಿಪಿಎಲ್ ಕಾರ್ಡುದಾರರಿಗೆ ಮನೆ ಭಾಗ್ಯ ಸಿಗುತ್ತಾ ಅಂತ ಕೂಡ ಇದೆ. ಆದರೆ ಇವತ್ತೇನಾದರೂ ಘೋಷಣೆ ಮಾಡ್ತಾರಾ ಅಂತ ನೋಡಬೇಕು. ಇನ್ನು ಮೋದಿ ಸೂಪರ್ ಗಿಫ್ಟ್ ನಂಬರ್ 5, ಆದಾಯ ತೆರಿಗೆಯಲ್ಲಿ ವಿನಾಯಿತಿ. ಇದು ಬಹಳ ಬೇಡಿಕೆ ಇರತಕ್ಕಂಥ ವಿಚಾರ. 5,00,000 ಆದಾಯಕ್ಕೆ ತೆರಿಗೆ ವಿನಾಯಿತಿ ಕೊಡುವಂತಹ ಸಾಧ್ಯತೆ ಇದೆ ಅಂತ. ಬಟ್ ಒಂದು ರೀತಿ ಕಠಿಣ ಆರ್ಥಿಕ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಇದೇನಾದರೂ ಒಂದು ವೇಳೆ ಕೊಟ್ಬಿಟ್ರೆ, ಈಗ ಸದ್ಯಕ್ಕೆ 2,50,000 ರೂಪಾಯಿ ತನಕ ತೆರಿಗೆ ವಿನಾಯಿತಿ ಇದೆ. ಒಂದು ವೇಳೆ ಜಾಸ್ತಿ ಆಗಿಬಿಟ್ರೆ, ಅಂದರೆ 5,00,000 ತನಕ ತೆರಿಗೆ ವಿನಾಯಿತಿಯನ್ನು ಕೊಟ್ಬಿಟ್ರೆ ಅತಿ ಹೆಚ್ಚು ಜನ, ಅಂದರೆ ಮಧ್ಯಮ ವರ್ಗದ ಜನ ಖುಷಿ ಪಡ್ತಾರೆ. ಆದರೆ ಇದು ಸಾಧ್ಯತೆ ಇದೆಯಾ? ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಮುಂದಾಗಿರ್ತಕ್ಕಂಥ ಮೋದಿ ಈ ನಿರ್ಧಾರಕ್ಕೆ ಬರ್ತಾರಾ? ಕಾದು ನೋಡೋಣ. ಓಕೆ, ಇದೆಲ್ಲವೂ ಕೂಡ ದೇಶವಾಸಿಗಳಿಗೆ ಸಿಗುವಂತಹ ಗಿಫ್ಟ್ ಆಗಿರಬಹುದು. ಹಾಗಾದ್ರೆ ಮೋದಿ ಸರ್ಕಾರ ಅಂತಂದ್ರೆ ಸ್ಟ್ರೋಕ್ ಇಲ್ಲದೆ ಇರುತ್ತಾ? ಅಫ್ಕೋರ್ಸ್ ಇರುತ್ತೆ. ಈ ಬಾರಿಯ ಬಜೆಟ್ನಲ್ಲಿ ಯಾರ್ಯಾರಿಗೆ ಸ್ಟ್ರೋಕ್ ಸಿಗಬಹುದು ನೋಡೋಣ. ಕಪ್ಪು ಹಣ ಕಕ್ಕಿಸಲು ಡೇಂಜರಸ್ ರೂಲ್ಸ್ ಅನ್ನ ಜಾರಿ ಮಾಡಬಹುದು, ಆ ಘೋಷಣೆಯನ್ನ ಇವತ್ತಿನ ಬಜೆಟ್ನಲ್ಲಿಯೇ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಕಪ್ಪು ಕುಳಗಳನ್ನು ಹಿಡಿಯಲು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ, ಮಹತ್ವದ ಘೋಷಣೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಇಷ್ಟೇ ಆದಾಯ ಮಿತಿಯನ್ನು ಹೊಂದಿರಬೇಕು ಅಥವಾ ಈ ಕುರಿತಂತೆ ಬೇರೆ ಬೇರೆ ರೂಲ್ಸ್ ಅನ್ನು ತರಬಹುದು. ಡಿಜಿಟಲ್ ಪಾವತಿಗೆ ಉತ್ತೇಜನವನ್ನು ನೀಡುವುದು, ಯಾಕಂದರೆ ಎಲ್ಲವೂ ಕೂಡ ರೆಕಾರ್ಡ್ ಇರುತ್ತೆ ಡಿಜಿಟಲ್ ಪಾವತಿ ಮಾಡೋದಕ್ಕೆ. ಸೊ ಹಾಗಾಗಿ ಅದಕ್ಕೆ ಉತ್ತೇಜನವನ್ನು ನೀಡಬಹುದಾಗಿದೆ. ದೊಡ್ಡ ಮಟ್ಟದ ಹಣಕಾಸು ವ್ಯವಹಾರಕ್ಕೆ ನಿಬಂಧನೆಯನ್ನು ಹಾಕುವುದು, ಇದೆಲ್ಲವೂ ಕೂಡ ಕಪ್ಪು ಕುಳಗಳಿಗೆ ಸಂಬಂಧಿಸಿರುವಂತಹ ರೂಲ್ಸ್. ಈ ಕುರಿತಂತೆ ಇವತ್ತು ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರಾ ಮೋದಿ ನೋಡಬೇಕು. ಓಕೆ, ಇನ್ನು ಮೋದಿ ಮಾಸ್ಟರ್ ಸ್ಟ್ರೋಕ್ ನಂಬರ್ 2 ಏನು ಅಂತ ನೋಡೋಣ. ಚಿನ್ನಕ್ಕೂ ಹಾಕ್ತಾರಾ ಟ್ಯಾಕ್ಸ್? ಇದು ಸ್ವಲ್ಪ ಕಷ್ಟ, ಜನಗಳು ಬಾರಿ ರೊಚ್ಚಿಗೆದ್ದು ಬಿಡ್ತಾರೆ ಈ ತರ ಮಾಡಿದ್ರೆ. ಬಟ್ ಆದರೂ ಏನಾದರೂ ಒಂದು ತರ್ತಾರ? ನೋಟ್ ಬ್ಯಾನ್ ವೇಳೆ ಅಪಾರ ಚಿನ್ನ ಖರೀದಿ ಮಾಡಿರುವಂತಹ ಶಂಕೆ ಮೋದಿ ಸರ್ಕಾರಕ್ಕಿದೆ. ನೋಟ್ ಬ್ಯಾನ್ ಅಂದ್ರೆ ಯಾರ್ಯಾರು ಮನೆಯಲ್ಲಿ ಕ್ಯಾಶ್ ಇಟ್ಕೊಂಡಿದ್ರು ಎಲ್ಲ ಚಿನ್ನ ಖರೀದಿ ಮಾಡಿಬಿಟ್ಟಿದ್ದಾರೆ ಅಂತ. ಸೊ ಚಿನ್ನಕ್ಕೆ ಲೆಕ್ಕ ಕೇಳುವ ವಿಶಿಷ್ಟ ಯೋಜನೆ ಜಾರಿ ಮಾಡತಕ್ಕಂಥ ಸಾಧ್ಯತೆ ಇದೆ. ಇದರ ಬಗ್ಗೆ ಕಳೆದ 1 ವರ್ಷದಿಂದಲೂ ಕೂಡ ಮೋದಿ ಸರ್ಕಾರ ಚಿಂತನೆಯನ್ನು ನಡೆಸೇ ಇದೆ. ಸೊ ಇದಕ್ಕೇನಾದರೂ ಮಾಡ್ತಾರಾ ಅಂದರೆ, ಇಂತಿಷ್ಟೇ ಚಿನ್ನವನ್ನು ಹೊಂದಿರಬೇಕು ಅಂತಕ್ಕಂಥ ನಿಯಮ ಬಡವರು ಬಗ್ಗರು ಶ್ರೀಮಂತರು ಎಲ್ರಿಗೂ ಕೂಡ. ನಿಮ್ಮ ಮನೆಯಲ್ಲಿ ಮ್ಯಾಕ್ಸಿಮಮ್ 1/2 ಕೆಜಿ ಚಿನ್ನ ಇಟ್ಕೋಬಹುದು ಅಥವಾ 250 ಗ್ರಾಮ್ ಚಿನ್ನ ಇಟ್ಕೋಬಹುದು, ಆ ಥರ ಏನಾದರೂ ನಿಯಮ ಜಾರಿ ಆಗುತ್ತಾ? ಐಟಿ ಮುಂದೆ ಸ್ವಯಂ ಘೋಷಣೆಗೆ ಕಾನೂನು, ಅಂದರೆ ಒಂದು ವೇಳೆ ನೀವೇನಾದರೂ ಅದಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ರೆ ನೀವೇ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಂಡು ಬಿಡೋದು ಐಟಿ ಅಧಿಕಾರಿಗಳ ಮುಂದೆ. ಹೆಚ್ಚು ಚಿನ್ನ ಹೊಂದಿದ್ರೆ, ಹೆಚ್ಚು ಚಿನ್ನವನ್ನು ಹೊಂದಿದ್ರೆ ಕ್ಷಮಾದಾನ ಕಾನೂನು, ಅಂದರೆ ಆಯಿತು ನಿಮ್ಮನ್ನು ಕ್ಷಮಿಸ್ತೀವಿ ಇಷ್ಟು ಟ್ಯಾಕ್ಸ್ ಕಟ್ಟಬಿಡಿ ಅಂತಂದ್ಬಿಟ್ಟು ಆ ಟ್ಯಾಕ್ಸನ್ನು ಕಟ್ಟಿಸ್ಕೊಳ್ತಕ್ಕಂಥ ಲೆಕ್ಕಾಚಾರ. ಇವೆಲ್ಲವೂ ಕೂಡ ಆದಾಯ ಸಂಗ್ರಹ ಮಾಡೋದಕ್ಕೆ ಮಾಡ್ತಿರ್ತಕ್ಕಂಥ ಪ್ಲಾನ್. ತೆರಿಗೆ ರೂಪದಲ್ಲಿ ದಂಡ ಸಂಗ್ರಹಕ್ಕೆ ಈಗ ಪ್ಲಾನನ್ನು ರೂಪಿಸ್ಕೊಂಡಿದ್ದಾರೆ. ಇದು ಮೋದಿ ಸ್ಟ್ರೋಕ್ ನಂಬರ್ 2, ಸಾಧ್ಯಾಸಾಧ್ಯತೆಗಳ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಕಪ್ಪು ಕುಳಗಳಿಗೆ ಸ್ಟ್ರೋಕ್ ಕೊಡಬಹುದು ಅಂತ ಹೇಳ್ತಾ ಇದ್ದೀವಿ, ಆದರೆ ಕಪ್ಪು ಕುಳಗಳು ಹಣ ಇಟ್ಟಿರೋದು ಸ್ವಿಸ್ ಬ್ಯಾಂಕ್ನಲ್ಲಿ, ಹಾಗಾಗಿ ಸ್ವಿಸ್ ಬ್ಯಾಂಕ್ ಅಕೌಂಟ್ ಬೇಟೆ ಆಡ್ತಾರಾ ಮೋದಿ ಅಂತ. ಕಪ್ಪು ಹಣದಾರರಿಗೆ ಬಜೆಟ್ನಲ್ಲಿ ಬಿಗ್ ಶಾಕ್ ಅನ್ನು ನೀಡಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಮೋದಿ ಕೈಯಲ್ಲಿ ಸ್ವಿಸ್ ಖಾತೆದಾರರ ಪಟ್ಟಿಯೇ ಇದೆಯಂತೆ. ಇದನ್ನ ಪ್ರಧಾನಿ ಮೋದಿ ಮುಂಚೆಯಿಂದಲೂ ಕೂಡ ಹೇಳ್ತಾನೆ ಬಂದಿದ್ದಾರೆ. ಈ ಕುರಿತಂತೆ ಇವತ್ತು ಮಹತ್ವದ ಘೋಷಣೆ ಏನಾದರೂ ಮಾಡ್ತಾರಾ ಅಂತ ತುಂಬಾ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಣ ಘೋಷಿಸಿಕೊಂಡು ದಂಡ ಕಟ್ಟಲು ಸೂಚಿಸಬಹುದಾಗಿದೆ. ಈ ಕುರಿತಂತೆ ಕೂಡ ಇವತ್ತು ಮಾಸ್ಟರ್ ಸ್ಟ್ರೋಕ್ ಕಪ್ಪು ಕುಳಗಳಿಗೆ ನೀಡೋದಕ್ಕೆ ರೆಡಿಯಾಗಿದ್ದಾರಾ ಮೋದಿ ಅಂತ ಹೇಳಲಾಗ್ತಿದೆ. ಭಾಗ್ಯದ ಲಕ್ಷ್ಮಿ ಕರ್ನಾಟಕದ ಪಾಲಿಗೆ ಯಾವ ರೀತಿಯಾಗಿ ಇರಬಹುದು? ಯಾಕಂದ್ರೆ 25 ಜನ ಸಂಸದರನ್ನ ನಾವು ಆರಿಸಿ ಕಳಿಸಿದೀವಿ. ಹಾಗಾದ್ರೆ ಈ ಬಾರಿಯ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನೆಲ್ಲ ಸಿಗಬಹುದು, ಏನೆಲ್ಲ ನಿರೀಕ್ಷೆ ಇದೆ ನೋಡೋಣ.
ರಾಜ್ಯಕ್ಕೆ ಏಮ್ಸ್ ನಿರೀಕ್ಷೆ ಇದೆ. ಏಮ್ಸ್ ರಾಜ್ಯಕ್ಕೆ ಬರಬೇಕು ಅಂತ ಸುಮಾರು ದಿನಗಳಿಂದ ಬೇಡಿಕೆ ಇದೆ. ಆ ಬೇಡಿಕೆ ಇವತ್ತು ಈಡೇರುತ್ತಾ ಕಾದು ನೋಡಬೇಕು. ಇದೆಲ್ಲವೂ ಕೂಡ ಕರ್ನಾಟಕದ ನಿರೀಕ್ಷೆಗಳನ್ನು ನಾನು ನಿಮಗೆ ಹೇಳ್ತಾ ಇರೋದು. ಐಟಿ ಬಿಟಿ ಸೆಕ್ಟರ್ನಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡುವಂತಹ ಸಾಧ್ಯತೆ ಕೂಡ ಇದೆ. ಐಟಿ ಬಿಟಿ ಪ್ರಮುಖವಾಗಿರುವಂತಹ ರಾಜ್ಯದ ಪ್ರಮುಖವಾಗಿರುವಂತಹ ಒಂದು ಕ್ಷೇತ್ರ ಅದು. ಸೊ ಅಲ್ಲಿ ಜಾಸ್ತಿ ಪ್ರಾಧಾನ್ಯತೆಯನ್ನು ನೀಡ್ತಾರಾ ಅಂತ ನೋಡಬೇಕು. ಇನ್ನು GST, ಯಾಕಂದ್ರೆ GST ಕಟ್ಟೋದು ಏನಿದೆ ಅದು ಕೇಂದ್ರಕ್ಕೆ ಡೈರೆಕ್ಟ್ ಆಗಿ ಸಲ್ಲಿಕೆ ಆಗೋದ್ರಿಂದ ರಾಜ್ಯಕ್ಕೆ ಅದರಿಂದ ಸುಮಾರು ನಷ್ಟ ಆಗುತ್ತೆ. ಸೊ GST 6,500 crore ನಿರೀಕ್ಷೆ ಇದೆ. ಅಂದ್ರೆ ಆ ನಷ್ಟ ಏನಾಗಿದೆ ಅದನ್ನ ಭರ್ತಿ ಮಾಡ್ತಾರಾ ಅನ್ನುವಂತ ನಿರೀಕ್ಷೆ ಕೂಡ ಇದೆ. ಬೆಂಗಳೂರು ರೈಲ್ವೆ ನಿಲ್ದಾಣ ವಿಶ್ವ ದರ್ಜೆಗೆ ಏರಿಸುವಂತಹ ಪ್ಲಾನ್ ಕೂಡ ಇದೆ, ನಿರೀಕ್ಷೆ ಕೂಡ ಇದೆ. ಇದನ್ನ ಈಡೇರಿಸ್ತಾರಾ ಅಂತ ಕಾದು ನೋಡ್ಬೇಕು. ರಾಜ್ಯಕ್ಕೆ ಸಬರ್ಬನ್ ರೈಲು ತರ್ತಾರಾ, ಈ ಕುರಿತಂತೆ ಸಾಕಷ್ಟು ಬಾರಿ ಪ್ರಸ್ತಾಪವನ್ನ ಕೂಡ ಮಾಡ್ತಾ ಇದ್ರು. ಈ ಹಿಂದಿನ ಬಜೆಟ್ ನಲ್ಲೂ ಕೂಡ ಈ ಕುರಿತಂತೆ ನಿರೀಕ್ಷೆ ಇತ್ತು, ಆದ್ರೆ ಇದು ರಾಜ್ಯಕ್ಕೆ ಬರುತ್ತಾ ಕಾದು ನೋಡ್ಬೇಕು. ಇನ್ನು ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಯೋಜನೆಗೆ ಕರ್ನಾಟಕವನ್ನ ಸೇರಿಸೋದು, ಈ ಕರ್ನಾಟಕವನ್ನ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಯೋಜನೆಗೆ ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಮಾಡ್ತಾರಾ, ಇವತ್ತು ಘೋಷಣೆ ಮಾಡ್ತಾರಾ? ಇನ್ನು ಮಂಗಳೂರು ರೈಲ್ವೆಯನ್ನ ವಿಭಾಗೀಯವಾಗಿ ಘೋಷಣೆ ಮಾಡ್ತಾರಾ ಅನ್ನುವಂಥದ್ದು ಕೂಡ ಇದೆ, ಅದನ್ನು ಕೂಡ ನೋಡ್ಬೇಕು ಇವತ್ತು ಮಾಡ್ತಾರಾ ಅಂತ. ಇನ್ನು ಧಾರವಾಡ ಬೆಳಗಾವಿ ಕಿತ್ತೂರು ರೈಲು, ಅಂದ್ರೆ ಅಲ್ಲಿ ಒಂದೇ ಸಂಪರ್ಕದಲ್ಲಿ ರೈಲು ಮಾರ್ಗ ಇಲ್ಲ, ಧಾರವಾಡ ಬೆಳಗಾವಿ ಕಿತ್ತೂರು. ಸೊ ಅದನ್ನ ನಿರ್ಮಾಣ ಮಾಡ್ತಾರಾ ಅನ್ನೋದು ಕೂಡ ಇದೆ, ಅದು ನಿರೀಕ್ಷೆ ಕೂಡ ಇದೆ ಆ ಭಾಗದ ಜನರದ್ದು. ಇನ್ನು ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗವನ್ನ ರೂಪಿಸಬೇಕು, ಅಲ್ಲಿ ಪ್ರತಿನಿತ್ಯ ರೈಲು ಓಡಾಡೋ ತರ ಮಾಡಬೇಕು ಅನ್ನುವಂತ ನಿರೀಕ್ಷೆ ಇದೆ, ಅದನ್ನ ಇವತ್ತು ವಿತ್ತ ಸಚಿವೆ ಘೋಷಣೆ ಮಾಡ್ತಾರಾ ಕಾದ್ ನೋಡ್ಬೇಕು. ಓಕೆ, ಅಂದರೆ ರೈಲ್ವೆ ಬಜೆಟ್ ಕೂಡ ಇದರಲ್ಲೇ ಮರ್ಜಾಗಿರೋದ್ರಿಂದ ರೈಲ್ವೆ ನಿರೀಕ್ಷೆಗಳು ಕೂಡ ಹೆಚ್ಚಾಗಿದೆ. ಇನ್ನು ಆದಾಯ ತೆರಿಗೆ ವಿಚಾರಕ್ಕೆ ಬರೋಣ. ನಮ್ಮ ದೇಶದ ಬಹುಪಾಲು ಜನರು ಎಲ್ಲರೂ ಕೂಡ ಸಂಬಳವನ್ನು ಪಡ್ಕೊಳ್ತಕ್ಕಂಥವ್ರು, ಮಧ್ಯಮ ವರ್ಗದ ಜನ. ಅವರು ಆದಾಯ ತೆರಿಗೆ ಯಾವ ರೀತಿ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಆದಾಯ ತೆರಿಗೆ ಮಿತಿಯನ್ನು 500,000 ಹೆಚ್ಚಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇದೆ. ಈಗ ಸದ್ಯಕ್ಕೆ ಅದು 2.5 lakh ಇದೆ. ಸೊ ಸದ್ಯ 2.5 lakh ರೂಪಾಯಿಗಳಿಗೆ ಆದಾಯ ತೆರಿಗೆ ವಿನಾಯಿತಿ ಇದೆ. ಅಂದರೆ ವಾರ್ಷಿಕ ವರಮಾನ 2.5 lakh ಒಳಗಡೆ ಇದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅದನ್ನು 500,000 ಏರಿಸಿ ಅಂದರೆ 2.5 lakh ರೂಪಾಯಿಗಳಿಂದ 500,000 ರೂಪಾಯಿವರೆಗೆ ಶೇಕಡ 5% ತೆರಿಗೆಯನ್ನು ಸದ್ಯಕ್ಕೆ ಈಗ ಹಾಕ್ತಾ ಇದ್ದಾರೆ, ಅದನ್ನೂ ಕೂಡ ತೆಗೀರಿ ಅಂತಕ್ಕಂಥ ಲೆಕ್ಕಾಚಾರ ಇದೆ. 500,000 ಒಳಗೆ ಆದಾಯ ಇದ್ದಲ್ಲಿ 12,500 ರೂಪಾಯಿ ರಿಬೇಟ್ ಕೂಡ ಲಭ್ಯವಾಗ್ತಾ ಇದೆ. ಆದರೆ ಈ ರಿಬೇಟ್ ಎಲ್ರಿಗೂ ಅನುಕೂಲ ಆಗ್ತಾ ಇಲ್ಲ, ಕೆಲವರಿಗೆ ಮಾತ್ರ ಅನುಕೂಲವಾಗ್ತಾ ಇದೆ. ಹಾಗಾಗಿ ಆ ರಿಬೇಟ್ ಅಂತಕ್ಕಂಥದ್ದನ್ನು ತೆಗೆದು 500,000 ರೂಪಾಯಿ ಆದಾಯದ ಒಳಗಡೆ ಇರತಕ್ಕಂಥವರಿಗೆ ವಿನಾಯಿತಿ ಅಂತ ಘೋಷಿಸಿದರೆ ಮಾತ್ರ ಹೆಚ್ಚು ಮಂದಿಗೆ ಲಾಭ ಆಗುತ್ತೆ. ಆ ನಿರೀಕ್ಷೆಯಲ್ಲಿ ದೇಶದ ಮಧ್ಯಮ ವರ್ಗದ ಜನ ಇದ್ದಾರೆ. ಇನ್ನು ವಿನಾಯಿತಿ ಮಿತಿ ಹೆಚ್ಚಿಸಿ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಹಾಗಾದ್ರೆ ಯಾವ ತರ ನೋಡೋಣ. ಆದಾಯ ತೆರಿಗೆ ಕಾಯ್ದೆ 1961 Section 80C ಪ್ರಕಾರ 1.5 lakh ರೂಪಾಯಿವರೆಗೂ ತೆರಿಗೆ ವಿನಾಯಿತಿ ಇದೆ. ಹೂಡಿಕೆ ಹೆಚ್ಚಿಸಲು ಇದರ ಮಿತಿಯನ್ನ 2.5 lakh ಹೆಚ್ಚಿಸಬೇಕು ಅನ್ನುವಂತ ನಿರೀಕ್ಷೆ ಇದೆ. ಇದು ವಿನಾಯಿತಿ ಮಿತಿ ಹೆಚ್ಚಿಸಿ ಅನ್ನುವಂತಹ ನಿರೀಕ್ಷೆ. ಜೀವ ವಿಮೆ ಹಾಗೂ ಇತರೆ ಇದರಲ್ಲಿ ಆಡ್ ಆನ್ ಆಗುತ್ತೆ. ಗೃಹ ಸಾಲದ ಮೇಲೆ ಪಾವತಿ ಮಾಡುವ ಬಡ್ಡಿಗೆ 2 lakh ರಿಯಾಯಿತಿ ಇದೆ. ಅಂದ್ರೆ ಈ ಹಿಂದಿನ ಬಜೆಟ್ ನಲ್ಲಿ 2 lakh ರಿಯಾಯಿತಿಯನ್ನ ಘೋಷಿಸಿದ್ರು, ಇದನ್ನ 3 lakh ಹೆಚ್ಚಿಸಬೇಕು ಅನ್ನುವಂತ ನಿರೀಕ್ಷೆ ಕೂಡ ಇದೆ. ರಿಯಲ್ ಎಸ್ಟೇಟ್ ವಲಯಕ್ಕೆ ಬೂಸ್ಟ್ ನೀಡಿದಂಗ ಆಗುತ್ತೆ ಈ ಇದನ್ನ ಏನಾದ್ರೂ ಘೋಷಿಸ್ಬಿಟ್ರೆ. ಆರೋಗ್ಯ ವಿಮೆಗಳ ಮೇಲಿನ ವಿನಾಯಿತಿ 25,000 ರೂಪಾಯಿಗಳಿಂದ 35,000 ರೂಪಾಯಿಗೆ ಹೆಚ್ಚಿಸಬೇಕು. ಸದ್ಯಕ್ಕೆ 25,000 ರೂಪಾಯಿ ಇದೆ, ಇದನ್ನ 10,000 ರೂಪಾಯಿ ಹೆಚ್ಚಿಸಬೇಕು. ಅಂದ್ರೆ 35,000 ರೂಪಾಯಿ ಹೆಚ್ಚಿಸಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಓಕೆ, ಇದೆಲ್ಲದರ ಜೊತೆಗೆ ಈ ಬಾರಿಯ ಬಜೆಟ್ ನಲ್ಲಿ ಹೊಸ ಘೋಷಣೆಗಳು ಏನು? ಕೆಲವೆಲ್ಲ ಹಳೆ ಘೋಷಣೆಗಳನ್ನು ಮುಂದುವರಿಸ್ತಾರೆ, ಆದರೆ ಹೊಸದಾಗಿ ಏನಾಗುತ್ತೆ, ಏನು ಸಿಗಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಇದ್ದೇ ಇದೆ. ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗ್ತೀವಿ. ರೈತ ಉತ್ಪಾದಕ ಸಂಘಗಳಿಗೆ 7,000 crore ರೂಪಾಯಿಯನ್ನು ನೀಡತಕ್ಕಂಥದ್ದು, ಸಣ್ಣ ಮತ್ತು ಮಧ್ಯಮ ರೈತರಿಗೆ ಇದರಿಂದ ಭಾರಿ ಅನುಕೂಲ ಆಗುತ್ತೆ. ಹಾಗಾಗಿ ರೈತ ಉತ್ಪಾದಕ ಸಂಘಗಳು ಅಂದರೆ ಹಾಲು ಉತ್ಪಾದನೆ ಮಾಡ್ತಕ್ಕಂಥವ್ರು, ಜೇನು ಉತ್ಪಾದನೆ ಮಾಡ್ತಕ್ಕಂಥವ್ರು ಇವರೆಲ್ಲರಿಗೂ ಕೂಡ, ಆಮೇಲೆ ಬೆಳೆ ಬದಲಾವಣೆ ಯೋಜನೆಗೆ 600 crore ರೂಪಾಯಿ ಕೊಡ್ತಕ್ಕಂಥದ್ದು, ಅಧಿಕ ನೀರು ಬೇಡುವ ಬೆಳೆಗಳು ಈಗ ಭತ್ತ, ಇದರ ಬದಲು ಇತರೆ ಬೆಳೆಗಳನ್ನು ಪ್ರೋತ್ಸಾಹಿಸೋದಕ್ಕೆ 600 crore ರೂಪಾಯಿ ಹಣವನ್ನು ವಿನಿಯೋಗಿಸುವ ಸಾಧ್ಯತೆ ಇದೆ. ಬೆಂಗಳೂರು ಮೈಸೂರು ಚೆನ್ನೈ, ದಿಲ್ಲಿ ವಾರಣಾಸಿ, ದಿಲ್ಲಿ ಅಹಮದಾಬಾದ್, ನಾಗ್ಪುರ ಮುಂಬೈ, ಮುಂಬೈ ಹೈದರಾಬಾದ್, ದಿಲ್ಲಿ ಅಮೃತಸರ ನಡುವೆ ಹೈಸ್ಪೀಡ್ ರೈಲುಗಳನ್ನು ಈ ಸರ್ತಿ ಏನಾದರೂ ಘೋಷಣೆ ಮಾಡ್ತಾರಾ ಅಂತಕ್ಕಂಥ ನಿರೀಕ್ಷೆ ಕೂಡ ಕಾಣ್ತಾ ಇದೆ. ಇನ್ನು ರೈಲು ಮಾರ್ಗಗಳ ಭಾಗಶಃ ಖಾಸಗೀಕರಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ರೈಲ್ವೆ ಇಲಾಖೆಯ ಖಾಸಗೀಕರಣಕ್ಕೆ ನೋಡೋಣ ಎಷ್ಟು ವರ್ಕೌಟ್ ಆಗುತ್ತೆ ಅಂತ.
ನಲವತ್ತು ಲಕ್ಷ ಕಾರ್ಮಿಕರ ಪಿಂಚಣಿ 2,000 ರೂಪಾಯಿಗೆ ಹೆಚ್ಚಳ, ಅಂದರೆ ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇರುವ ತಿಂಗಳಿಗೆ 15,000 ಕಡಿಮೆ ಸಂಬಳ ಪಡೆಯುತ್ತಿರುವ ಕಾರ್ಮಿಕರಿಗೆ ಇದರಿಂದ ಅನುಕೂಲವಾಗುತ್ತೆ. ರೈಲ್ವೆ ಪಿಂಚಣಿ ನಿಧಿ ರಚನೆ, 15.5 ಲಕ್ಷ ನಿವೃತ್ತ ಯೋಜನೆಗಳಿಗೆ ವಾರ್ಷಿಕ 50,000 ಕೋಟಿ ರೂಪಾಯಿ ಅಗತ್ಯ, ಅದಕ್ಕೆ ಮಾಡ್ತಾರಾ ನೋಡೋಣ. ಇನ್ನು ಖಾಸಗಿ ವಲಯಗಳ ಕಾರ್ಮಿಕರ ಕನಿಷ್ಠ ಪಿಂಚಣಿ ಮೊತ್ತ 1,000 ರಿಂದ 6,000 ಹೆಚ್ಚಳ, ಬೇಡಿಕೆ ಇದೆ ಇದು, ಈ ಬೇಡಿಕೆಗೆ ಅಷ್ಟು ಅಂತಾರ ಮೋದಿ ನೋಡಬೇಕು. ಚಿನ್ನದ ಮೇಲಿನ ಆಮದು ಸುಂಕ 12.5% ಇಳಿಸುವಂತಹ ಲೆಕ್ಕಾಚಾರ, ಬಟ್ ನೋಡೋಣ, ಇದು ಒಂದು ರೀತಿ ವೈಸ್ ವರ್ಷ ಉಲ್ಟಾ ಹೊಡಿಬೋದು. ಇದು ಕಿಸಾನ್ ಸಮ್ಮಾನ್ ನಿಧಿಗೆ 60,000 ಕೋಟಿ ರೂಪಾಯಿ, ನಾವಾಗಲೇ ಹೇಳಿದ್ದೀವಿ ಇದನ್ನು, ರೈತರಿಗೆ ಕೊಡ್ತಕ್ಕಂಥ ವಾರ್ಷಿಕ ದುಡ್ಡು. ಆಹಾರ ಭದ್ರತೆ ಮೇಲಿನ ಸಬ್ಸಿಡಿ ಕಡಿತ ಮಾಡುವ ನಿರೀಕ್ಷೆ ಕೂಡ ಇದೆ. ಇವೆಲ್ಲವೂ ಕೂಡ ಮೋದಿ ಬಜೆಟ್ನ ಹೊಸ ಘೋಷಣೆಗಳಾಗಿರಬಹುದು ಅಂತಕ್ಕಂಥ ಲೆಕ್ಕಾಚಾರ. ಎಲ್ಲದಕ್ಕೂ ಕೂಡ 11 ಗಂಟೆಯ ನಂತರ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಇವೆಲ್ಲವೂ ಕೂಡ ನಿರೀಕ್ಷೆಗಳು ಮತ್ತು ಅತಿ ಬೇಡಿಕೆ ಇರ್ತಕ್ಕಂಥವು.